विजयपुर जिले वक्फ विवाद राष्ट्र मट्टदल्ली सद्दुमाडोदक्के शुरुवायितु। मूर्नाल्कु तलेमारुगळिंद उळिमे माड्कोंडिद्द जागक्के वक्फ बोर्ड लेबल बिद्दित्तु। यावाग रैतरु सिडिदेद्रु, यावाग बीजेपियवरु अखाडक्के इळिद्रु, ईग विवादक्केल्ल ब्रेक् हाकिदे सरकार। विजयपुर रैतर जमीन के वक्फ कंटक सचिव आदेश अधिकारी यड़वट्टु। विजयपुर जिले कळेद तिंगळु 7 मत्तु 8ने तारीखु सचिव जमीर अहमद खान अधिकारी जोते महत्व वक्फ प्रगति परिशीलना सभे नडेसिदरु। ई वेळे जिल्लेयल्लि वक्फ आस्तिगे संबंधपट्टंते प्लागिंग माडुवंते सूचने नीडिदरु। 45 दिनगळोळगे एल्ल केलस मुगिसुवंतेयू हुक्कुम माडिदरु। इदर बेन्नल्ले ईग जिल्लेय नूरारु रैतरिगे कंटक शुरुवागिदे। इष्टु वर्ष तम्म हेसरल्लिद्द आस्तिय पहणियल्लि वक्फ आस्ति अंत बदलागिदे। इदु 2-3 तलेमारुगळिंद उळुमे माडिकोंडु बंदिद्द रैतरन्न कंगालागुवंते माडिदे। निम्म बळि इरुव दाखले कोडि अंत तहसीलदार नोटिस नीडुत्तिद्दंते विजयपुर जिल्ले ರೈತರು ಹೋರಾಟದ ಹಾದಿ ಹಿಡಿದಿದ್ದಾರೆ। ವಕಫ್ ಕಮಿಟಿ ಅವರು ಇದು ಭೂಮಿ ನಮ್ಮದ ಅಂತ ಹೇಳತಾರೆ, ನಿಮ್ಮ ದನಕ್ಕೆ ಏನು ಆಧಾರ ಅದ ಅದನ್ನ ತಂದು ತೋರಿಸ್ರಿ ನೀವು। ಇವತ್ತು ಜಿಲ್ಲಾಡಳಿತ ತಹಸೀಲ್ದಾರ್ ಮುಖಾಂತರ ನೋಟಿಸ್ ಕೊಡ್ತಾ ಇದಾರಂತ, ನಿಮ್ಮಲ್ಲಿ ಏನು ಆಧಾರ ಅದ ತೋಂಬರಿ ನಿಮ್ಮ ದನ ಕತ್ತಿಕೊಂಡು। ರೈತರಿಗೆ ಕೇಳಬೇಡ್ರಿ, ಇದು ಕೊನೆದಿದು। ಏನಾದರೂ ಇದರಲ್ಲಿ ರೈತರಿಗೆ ರೈತರ ವಿಷಯದಲ್ಲಿ ಜೀವನ ಜೊತೆ ಆಟ ಆಡಿದ್ರೆ ಇದು ಬಿರೇ ಬಿಜಾಪುರ ಜಿಲ್ಲೆ ಅಲ್ಲ, ಕೇವಲ ಇಡಿ ರಾಜ್ಯಾದ್ಯಂತ ಕ್ರಾಂತಿ ಆಗುತ್ತದೆ। ಹುಷಾರ ಇದು ಹಲವು ಕಡೆಗಳಲ್ಲಿ ರೈತರಿಗೆ ಯಾವುದೇ ನೋಟಿಸ್ ನೀಡದೆ ವಕ್ಫ್ ಆಸ್ತಿ ಅಂತ ನಮೂದು ಮಾಡಿದ್ದಾರೆ। ಇಂಡಿ ತಾಲೂಕಿನ ತಿನಿಹಳ್ಳಿ ಗ್ರಾಮದ ಯಮನಪ್ಪ ಕೆಂಗನಾಳ ಅನ್ನು ರೈತನ ಸರ್ವೆ ನಂಬರ್ 110/14.5 ಎಕರೆ ಪಹಣಿಯಲ್ಲಿ ಕರ್ನಾಟಕ ವಕ್ಫ್ ಬೋರ್ಡ್ ಅಂತ ಸೇರ್ಪಡೆ ಮಾಡಿದ್ದಾರೆ। ಇದು ನನ್ನ ಪಿತ್ರಾರ್ಜಿತ ಆಸ್ತಿ, ಆದ್ರೀಗ ಏಕಾಏಕಿ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿದ್ದಾರೆ ಅಂತ ಕಣ್ಣೀರು ಇಡ್ತಿದ್ದಾರೆ। ನೋಟಿಸ್ ಕೊಟ್ಟಿಲ್ಲರ ಅವರು ಎಕ್ದಮ್ ಒಮ್ಮೆ ಇದು ಕುಂದ್ರಿಸಿ ಬಿಟ್ಟರ ಅವರು कर्नाटक बोर्ड मिट्रे एंट दस नल्वत वर्षद हल मातनी अब यहाँ कब्ज इला पानी इला ऐनूल मत अदे हल बिट्रे बारे यहाँ दंधे ऐनूल अद्मेल ना दुडको तीलती। ಯಾವಾಗ ಈ ವಿಷಯ ದೊಡ್ಡದಾಯಿತು, ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ। ವಿಜಯಪುರ ಜಿಲ್ಲೆಯಲ್ಲೇ ರೈತರ 15,000 ಎಕರೆಯನ್ನ ವಕ್ಫ್ ತನ್ನದು ಅಂತ ಹೇಳಲು ಹೊರಟಿದೆ। ತರಾತುರಿಯಲ್ಲಿ ಸಚಿವ ಜಮೀರ್ ಅಹಮದ್ ರೈತರ ಸಾಗುವಳಿ ಜಮೀನನ್ನ ವಕ್ಫ್ ಬೋರ್ಡ್ಗೆ ಸೇರಿಸಲು ಹೊರಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು। ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್ ವಕ್ಫ್ ಸಮಿತಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸುತ್ತಾರೆ, ಒಂದೇ ಒಂದು ಇಂಚು ರೈತರ ಜಾಗವನ್ನು ಕೂಡ ದಾಖಲೆಗಳಿಲ್ಲದೆ ವಕ್ಫ್ ಆಸ್ತಿ ಎಂದು ಸೇರಿಸಲ್ಲ, ಈ ಬಗ್ಗೆ ಸಭೆ ನಡೆಸಿ ಎಲ್ಲಾ ಗೊಂದಲಗಳಿಗೆ ಉತ್ತರ ಕೊಡ್ತೀವಿ ಎಂದಿದ್ದಾರೆ। ಜಿಲ್ಲಾಧಿಕಾರಿಗಳು ಸಚಿವರು ಹೇಳಿದ್ರು ಅಂತ ಹೇಳಿ ಯಾವುದೇ ಆಧಾರ ಇಲ್ಲದೆ ಇದ್ದರೂ ಕೂಡ ವಕ್ಫ್ ಬೋರ್ಡ್ ಕೇಳ್ತು ಅಂತ ಅಂದಿದ ತಕ್ಷಣ ನೂರಾರು ವರ್ಷದಿಂದ 5-6 ತಲೆಮಾರಿನಿಂದ ಸಾಗುವಳಿ ಮಾಡ್ಕೊಂಡು ಬಂದಂತ ರೈತರ ಜಮೀನುಗಳನ್ನ ವಕ್ಫ್ ಬೋರ್ಡ್ ಗೆ ಹಸ್ತಾಂತರ ಮಾಡುವಂತ ಮ್ಯೂಟೇಷನ್ ರಿಜಿಸ್ಟರ್ ಅಲ್ಲಿ ಪಾಣಿಲಿ ಹೆಸರುಗಳನ್ನು ಚೇಂಜ್ ಮಾಡುವಂತ ಕೆಲಸ ರಾತ್ರೋರಾತ್ರಿ ಇವತ್ತು ಸರ್ಕಾರ ಮಾಡ್ತಾ ಇದೆ। ಉದಾಹರಣೆಗೆ ಇವತ್ತು ವಿಜಯಪುರದಲ್ಲಿ ಸುಮಾರು 15,000 ಎಕರೆ ಜಮೀನು ವಕ್ಫ್ ಬೋರ್ಡ್ ಅವರು ತಮ್ಮದು ಅಂತ ಕೇಳ್ಕೊಂಡಿದ್ದಾರೆ। ನಾವು ನಮ್ಮ ಆಸ್ತಿ ಏನಿದೆ ಯಾರು ರೈತರು ಒಂದು ಇಂಚು ಜಾಗ ಇಲ್ಲ, ಒಂದು ಇಂಚು ಏನಾದ್ರೂ ಜಾಗ ತಗೊಂಡಿದ್ರೆ ರೈತರು ನಾವು ಕೊಡಕ್ಕೆ ವಾಪಸ್ ಸಿದ್ಧ ಆಗಿದ್ದೀವಿ, ಆ ಥರನೂ ಮಾಡೋಕ್ಕೂ ಸಿದ್ಧ ಇಲ್ಲ ನಾವು। ಈಗ ಯಾರೋ ಆಸ್ತಿ ಬೇಗ ಸುಮ್ ಸುಮ್ ಮಾಡ್ಕೊಳಕ್ಕಾಗ್ತದಾ? ಈಗ ರೈತರಿರಲಿ ಬೇರೆ ಯಾರ್ದಾನ ಆಸ್ತಿ ಇರಲಿ, ಈಗ ನಿಮ್ಮ ಆಸ್ತಿನ ಬರ್ಸ್ಕೊಳಕ್ಕಾಗ್ತದಾ? ಅಧಿಕಾರಿಗಳು ಮುಖಾಂತರ ಬರ್ಸ್ಕೊಳಕ್ಕಾಗ್ತದಾ? ಅಸಾಧ್ಯನಾ ಅದು। ತೇಜಸ್ವಿ ಸೂರ್ಯ ಕೊಟ್ಟ ಹೇಳಿಕೆ ಮತ್ತು ಅಧಿಕಾರಿಗಳ ನೋಟಿಸ್ ರಾಷ್ಟ್ರ ಮಟ್ಟದಲ್ಲೂ ಸದ್ದು ಮಾಡ್ತಿದೆ। ವಕ್ಫ್ ಹೆಸರಿನಲ್ಲಿ ರೈತರಿಗೆ ಕಿರುಕುಳ ಅಂತ ಅನುಸುದ್ದಿಯಾಗ್ತಿದೆ। ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ ಕೊಟ್ಟರು। ವಕ್ಫ್ ಆಸ್ತಿ ಇರೋದು ವಿಜಯಪುರದ ಮಹಾಲ ಬಾಗಾಯತದಲ್ಲಿ, ಆದರೆ ಬರೆಯುವಾಗ ಹೊನವಾಡ ಗ್ರಾಮ ಅಂತ ಹಾಕಿ ಎಡವಟ್ಟು ಮಾಡಿದ್ದಾರೆ। ಒಟ್ಟು 1200 ಎಕರೆ ವಕ್ಫ್ ಆಸ್ತಿ ಎಂದು ಗೊಂದಲವಿತ್ತು, ಆದರೆ ಹೊನವಾಡ ಗ್ರಾಮದಲ್ಲಿ ವಕ್ಫ್ ಆಸ್ತಿ ಇರೋದು ಬರಿ 11 ಎಕರೆ, ಇದರಲ್ಲಿ 10 ಎಕರೆ 14 ಗುಂಟೆಯಲ್ಲಿ ಕಬರಸ್ಥಾನವಿದೆ, ಉಳಿದ 24 ಗುಂಟೆಯಲ್ಲಿ ಈದ್ಗಾ ಮಸೀದಿ ಕಟ್ಟಡಗಳಿವೆ, ಮಿಕ್ಕಿದ್ದೆಲ್ಲ ಭೂಮಿಯನ್ನು ಹೊನವಾಡ ಗ್ರಾಮದ ರೈತರದ್ದು। 1974 ಗೆಜೆಟ್ನಲ್ಲಿದ್ದ ತಪ್ಪನ್ನು 1977 ರಲ್ಲಿ ಸರಿಮಾಡಿದೆ ವಕ್ಫ್ ಬೋರ್ಡ್। 1200 ಎಕರೆಯಲ್ಲಿ ಒಟ್ಟು ಕೇವಲ 11 ಎಕರೆ ಮಾತ್ರ
ಇವತ್ತು ಅಲ್ಲಿ ವಕ್ಫ್ ಭೂಮಿ ಇದೆ. ಉಳಿದಂತ ಏನು ಜಮೀನೇನಿದೆ ಅದು ರೈತರಿಗೆ ಸೇರುವಂತಹದ್ದು. ಒಂದೇ ಒಂದು ಇಂಚನ್ನು ಕೂಡ ನಾವು ರೈತರಾಗಲಿ ಖಾಸಗಿಯವರಾಗಲಿ ಭೂಮಿಯನ್ನು ವಕ್ಫ್ಗೆ ಅವತ್ತು ಸಹ ತಪ್ಪಾಗಿ ಅವತ್ತು ಸಹ ಬಿಡಲಿಕ್ಕೆ ನಾವು ಸಾಧ್ಯ ಇಲ್ಲ ಅನ್ನೋದನ್ನ ಮಾತನ್ನು ಬಹಳ ಪುನರ್ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೇನೆ. ಒಟ್ಟಲ್ಲಿ 16 ವರ್ಷಗಳಿಂದ ಉಳುಮೆ ಮಾಡಿಕೊಂಡಿದ್ದ ರೈತರ ಜಮೀನಿಗೆ ಕಂಟಕ ಬಂದಿದೆ. ವಕ್ಫ್ ಆಸ್ತಿ ಅನ್ನು ಲೇಬಲ್ ಅಂಟಿಸುತ್ತಿದ್ದಂತೆ ಉಗ್ರ ಹೋರಾಟದ ಎಚ್ಚರಿಕೆಯೂ ಪಾಸಾಗಿದೆ. ನೋಡೋಣ ಮುಂದೆ ಸರಿಯಾಗುತ್ತಾ ಇಲ್ಲ ಹೋರಾಟದ ಕಿಚ್ಚು ಏಳುತ್ತಾ ಅಂತ. ಗುರುರಾಜ್, ನ್ಯೂಸ್ 18, ವಿಜಯಪುರ.